ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ಪಟ್ಟಣದಲ್ಲಿ ಜಗದ್ಗುರು ಗುರು ಸಿದ್ದೇಶ್ವರ ಬ್ರಹ್ಮನ ಮಠ ತಪಸ್ಸಿನ ಮಠವಾಗಿದೆ. ಯಾವುದನ್ನು ಬಯಸದೆ ಸಮಚಿತ್ತದಿಂದ ಸಮಾಜದಲ್ಲಿ ಸೌಹಾರ್ದತೆ ಸಮಚಿತ್ತವನ್ನು ಬೆಳೆಸುತ್ತಿದೆ ಎಂದು ಇಲಕಲ್ ಚಿತ್ತರಂಗಿ ಸಂಸ್ಥಾನ ಮಠದ ಶ್ರೀಗಳಾದ ಗುರು ಮಹಾಂತ ಶ್ರೀಗಳು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಬಸವರಾಜ ಪಟ್ಟದಾರಿ ಮಹಾಸ್ವಾಮಿಗಳು ಮತ್ತು ಯುವ ನಾಯಕರಾದ ಹೊಳಬಸು ಶೆಟ್ಟರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಮತ್ತೊಬ್ಬ ಉಪನ್ಯಾಸಕರಾಗಿ ಬಂದ ಪ್ರೊಫೆಸರ್ ಹೆಗಡೆ ಮತ್ತು ನೂತನವಾಗಿ ಆಯ್ಕೆಯಾದಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವ್ ಕುಮಾರ್ ಬರಗುಂಡಿ, ಸಂಗನ ಬಸವಣ್ಣ ಚಿಂದಿ, ರಾಜು ಜವಳಿ, ಸೋಮಶೇಖರ್ ಕಲಬುರ್ಗಿ ಮತ್ತು ಸರ್ವ ಭಕ್ತ ಮಂಡಳಿ ಉಪಸ್ಥಿತರಿದ್ದರು. ಅಖ್ತಾರ್ ಹುಸೇನ್ ಅಫ್ಘಾನ್, ಜೆಕೆ ನ್ಯೂಸ್ ಕನ್ನಡ, ಗುಳೆದಗುಡ್ಡ. ಹೋರಾಟವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಆ ಹೋರಾಟದ ಪ್ರತೀಕವಾಗಿಯೇ ಇವತ್ತು ಪ್ರಸಿದ್ಧ ಮಹಾಸ್ವಾಮಿಗಳಿಗೆ ಬಂದು ನೆಲೆಸಿದರು. ಹೋರಾಟದ ಪ್ರತೀಕವಾಗಿಯೇ ಪ್ರವಚನ ಬಸವರಾಜ ಪಟ್ಟದಾರ ಮಹಾಸ್ವಾಮಿಗಳಿಗೆ ಬಂದು ನೆಲೆಸಿದರು. ಸಮಾಜದಲ್ಲಿ ಸಮಾನತೆ ಎನ್ನುವುದು ಬಹಳ ಕಷ್ಟ ಇದೆ. ಈ ಆರು ಐದು ವರ್ಷದಲ್ಲಿ ಕೂತಿದ್ದವರಿಗೆ ಸಮಾನತೆ ಬೇಕಾಗಿಲ್ಲ. ಅವರು ನಾವು ಹೃದಯದಲ್ಲಿ ಅವರ ಹೃದಯದಲ್ಲಿ ಅಂತ ಭಾವ ಇರ್ತದೆ. ಸಮಾನತೆಗೆ ಹೋರಾಟ ಮಾಡ್ತಕ್ಕಂಥವ್ರು ಕೆಂಡಿಗೆ ಪುಡಿ ಆಗ್ತಾರೆ. ಇವತ್ತು ಬಸವಣ್ಣನವರ ನಾವೆಲ್ಲ ಬಸವಣ್ಣ ಕೊಲ್ಲಬಹುದು, ಆದರೆ ಯಾರು ಸಮಾನತೆಯನ್ನು ಬೇಡ ಅಂತಿರ್ತಾರಲ್ಲ ಅವರಿಗೆ ಬಸವಣ್ಣವರು ಅವರಿಗೆ ಅಪ್ಪಯನ್ನ ಮಾಡಿದ್ದಿದ್ದಾರೆ. ಹಿಂಗೆ ಪೂಜ್ಯವಾಗಿ ಬಸವಣ್ಣವರು ಹಿಂಗೆ ಹಿಂಗೆ ಒಂದು ಹೋರಾಟದ ಪರಿಕಲ್ಪನೆ. ಅದಕ್ಕಾಗಿ ಇವತ್ತಿನ ದಿವಸ ಅಕ್ಕಲಕೋಟೆ ರೇವಣಸಿದ್ದೇಶ್ವರರು ಸ್ಥಾಪನೆ ಮಾಡಿದಂತಹ ಈ ಮಠ ಬಸವಾದಿ ಶರಣರ ತತ್ವಗಳನ್ನ ಪ್ರಸಾರ ಮಾಡ್ತಾ ಇಲ್ಲಿವರೆಗೆ ಮಹಾಮಾರ್ಗವನ್ನು ನಿರ್ಮಾಣ ಮಾಡ್ತಾ ಬಂದಿದೆ. ಪರಮಪೂಜ್ಯರು ಬಹಳ ಕಷ್ಟಪಟ್ಟು ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಶಿಕ್ಷಣ ಸಂಸ್ಥೆಗಳ ಮೂಲಕವಾಗಿ ಜನರಿಗೆ ಸಾರ್ವಜನಿಕ ಶಿಕ್ಷಣವನ್ನು ಕೊಟ್ಟು ಅವರ ಅಜ್ಞಾನವನ್ನು ಕಳೆದರು. ಅವರ ಸುಜ್ಞಾನಿಗಳನ್ನ ಮಾಡಿ ಅರಿವಿನ ದೀಪಗಳನ್ನಾಗಿ ಮಾಡ್ತಕ್ಕಂತಹ ಒಂದು ನಿರಂತರವಾದಂತಹ ಪ್ರಯತ್ನವನ್ನ ನಮ್ಮ ಪರಮಪೂಜ್ಯ ಪ್ರಸಿದ್ಧ ಮಹಾಸ್ವಾಮೀಜಿಯವರು ಇವತ್ತಿನ ದಿವಸ ಬಸವರಾಜ ಪಟ್ಟದಾರ ಮಹಾಸ್ವಾಮೀಜಿಯವರು ಇವತ್ತಿನ ದಿವಸ ಮಾಡ್ತಾನೆ ಇದ್ದಾರೆ. ಮತ್ತು ಕಷ್ಟ ಅನ್ನೋದು ಕಷ್ಟ ಅನ್ನೋದು ಏನೈತಲ್ಲ ಅದೊಂದು ತಪಸ್ಸು. ಕೇವಲ ಕಣ್ಣು ಮುಚ್ಚಿ ಕುತ್ಕೊಂಡು ಮನಸ್ಸು ಕಾನ್ಸಂಟ್ರೇಷನ್ ಮಾಡೋದು ಅಷ್ಟೇ ತಪಸ್ಸು.